ABK. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಮೈಸೂರಿಂದ ಬೆಂಗಳೂರಿಗೆ KSRTC ಬಸ್ಸಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಅಂದರೆ ನಾನು, ನಮ್ಮಮ್ಮ ಮತ್ತು ನನ್ನ ಮಗಳು. ಸೊ ಇವಾಗ ನನ್ನ ಬ್ರದರ್ ಇನ್ ಲಾ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು KSRTC ಬಸ್ಸಲ್ಲಿ ಹೋಗ್ತೀವಿ. ಈ ಥರ ರೋಡ್ ಸೈಡಲ್ಲೆಲ್ಲ ಇಟ್ಟಿರ್ತಾರಲ್ಲ, ಅದನ್ನೇನು ನೋಡೋದಕ್ಕೆ ಒಂದು ಚಂದ. ಬಟ್ ಎಲ್ಲ ತೊಗೊಬೇಕು ಅಂತ ಅನಿಸುತ್ತೆ, ಬಟ್ ತೊಗೊಳಕ್ಕಾಗೋದಿಲ್ಲ. ಈ ಥರ ಜ್ಯುವೆಲರೀಸ್ ಎಲ್ಲ ತೊಗೊಬೋದು, ಬಟ್ ಇನ್ನು ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು ನೆಕ್ಸ್ಟ್ ಟೈಮ್ ಯಾವಾಗಾದರೂ. ಬಸ್ ಹತ್ತಕ್ಕಿಂತ ಮುಂಚೆ ಮನಿತಾಗೆ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಒಂದಷ್ಟು ತಿಂಡಿ ಕೇಳಿದ್ಲು, ಅದನ್ನೆಲ್ಲ ಕೊಡಿಸಿದ್ದೀನಿ. ಇವಾಗ ಬಸ್ ಹತ್ಕೊಂಡ್ವಿ, ಸೀಟ್ ಎಲ್ಲ ಫುಲ್ ಆಗಿತ್ತು, ಫ್ರಂಟಲ್ಲಿ ಮಾತ್ರ ಒಂದು ಎರಡು ಮೂರು ಸೀಟ್ ಖಾಲಿ ಇತ್ತು. ಸೊ ಮುಂದೆನೆ ಕೂತ್ಕೊಂಡ್ವಿ. ಬೆಂಗಳೂರು ಮೈಸೂರು ಹೈವೇ ತುಂಬ ಚೆನ್ನಾಗಾಗಿದೆ, ಬಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಅವತ್ತು ಬೆಂಗಳೂರಿಂದ ಊರಿಗೆ ಹೋದಾಗ ರಾತ್ರಿ ಹೊರಟಿದ್ದು, ಕಾರಲ್ಲೆಲ್ಲ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಆ ಕಡೆ ಈ ಕಡೆ ಎರಡು ಕಡೆನೂ ಹಸಿರಾಗಿರೋ ಗದ್ದೆಗಳೆಲ್ಲ ಕಾಣಿಸ್ತಾ ಇದೆ. ಆದರೆ ಬೇಜಾರೇನು ಅಂತ ಹೇಳಿದ್ರೆ ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸಲ್ಲ. ಅಂದರೆ ನಮಗೆ ಮೊದಲೆಲ್ಲ ಮದ್ದೂರ್ ಹತ್ರ, ಮಂಡ್ಯ ಹತ್ರ ಆ ಥರ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಕೊಡ್ತಾಯಿದ್ರು. ಸೊ ಆ ಥರ ಎಲ್ಲ ಇಲ್ಲಿ ಮಧ್ಯಕ್ಕೆ ಕಾಫಿ ಟೀಗೆಲ್ಲ ಸ್ಟಾಪ್ ಇಲ್ಲ. ನೋಡಿ, ಈ ಥರ ಬಸ್ಸೆಲ್ಲ ರೋಡ್ ಮಧ್ಯಕ್ಕೆ ನಿಲ್ಲಿಸ್ತಾರೆ, ಹಂಗೆ ಜನರು ಅಲ್ಲೆಲ್ಲ ಇಳ್ಕೊಂಡು ಹೋಗ್ಬಿಡ್ತಾರೆ. ಜಪಾನಲ್ಲೆಲ್ಲ ಆ ಥರ ಇರೋದಿಲ್ಲ. ಈ ಥರ ಎಲ್ಲ ನೋಡೋದು ಜಪನೀಸ್ ಅವರು ತುಂಬ ಶಾಕ್ ಆಗಿಬಿಡ್ತಾರೆ, ಇದೇನಿದ್ದು ರೋಡ್ ಮಧ್ಯದಲ್ಲೇ ಎಲ್ಲ ಇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತೇಳಿ. ಸ್ಟಾಪಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಿಲ್ಲಿಸೋದಿಲ್ಲ ಜಪಾನಲ್ಲೆಲ್ಲ ಬಸ್ಸಲ್ಲಿ. ನಮ್ಮ ಇಂಡ್ಯಾದಲ್ಲಿ ಮಾತ್ರನೇ ಈ ಥರ ಸಾಧ್ಯ. ನಾವು ಬೆಂಗಳೂರಿಗೆ ಬರೋಷ್ಟೆಲ್ಲ ರಾತ್ರಿ ಆಗೋಯಿತು, ತುಂಬ ಟ್ರಾಫಿಕ್ ಜಾಮ್ ಬೇರೆ ಇದೆ. ನಾವು ಸ್ಯಾಟಲೈಟ್ ಬಸ್ಸಲ್ಲಿ ಇಳ್ಕೊಬೇಕು, ಮತ್ತು ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮತ್ತು ಮೆಜೆಸ್ಟಿಕ್ಕಿಂದ ಇನ್ನೊಂದು BMTC ಬಸ್ಸಲ್ಲಿ ಹೋಗಬೇಕು. ನೋಡ್ಬೇಕು ಮನೆಗೆ ಹೋಗೋಷ್ಟು ಎಷ್ಟೊತ್ತಾಗುತ್ತೆ ಅಂತ.
ಇದೆ ಅಮ್ಮ. ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಇದೆಲ್ಲ ಒಂಥರ ಮೆಮೊರೀಸ್ ನನಗೆ. ನನ್ನ ಕಾಲೇಜ್ ಟೈಮಲ್ಲೆಲ್ಲ ಈ ಥರ ಬಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ, ಆಮೇಲೆ ಪಾಸ್ ತೋರಿಸ್ತಾ ಇದ್ವಿ. ಅದೆಲ್ಲ ಒಂಥರ ಮರೆಯೋಕ್ಕಾಗ್ದಿರೋಂಥ ಮೆಮೊರೀಸು. ಯಾಕಂದರೆ ಬೇಕು ಅಂತಲೇ ಅವ್ರು ಡ್ರೈವರ್ಸ್ ಎಲ್ಲ ನಿಲ್ಲಿಸ್ತಿರ್ಲಿಲ್ಲ, ಇಲ್ಲಾಂದರೆ ಮುಂದೆ ನಿಲ್ಲಿಸ್ಬಿಡ್ತಾಯಿದ್ರು. ಫುಲ್ ರಶ್ ಇರುತ್ತೆ, ಬೇಗ ಬೇಕಂತ ಪಾಸ್ ತೋರಿಸಿ ಅಂತ ಹೇಳೋರು. ಆ ಥರ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಇವಾಗ ನನಗೆ ನನ್ನ ಮೆಮೊರೀಸ್ ಎಲ್ಲ ಹಾಗೆ ರಿಪೀಟ್ ಆಗ್ತಾಯಿತ್ತು ಮೆಜೆಸ್ಟಿಕ್ ನೋಡಿದ ತಕ್ಷಣ. ಯಾಕಂದರೆ ನಾನು ಒಂದ್ಸತಿ ಕಾಲೇಜಿಂದ ಬರ್ತಾ ಮೆಜೆಸ್ಟಿಕ್ಕಿಗೆ ಬಂದು ಬರ್ತಾಯಿದ್ವಿ, ಅದೇನಾದರೂ ಶಾಪಿಂಗ್ ಮಾಡಬೇಕಂತ ಏನಾದರೂ ತೊಗೊಳ್ಬೇಕಂತೆಲ್ಲ ನಾವು ಮೆಜೆಸ್ಟಿಕ್ ಸೈಡೇ ಜಾಸ್ತಿ ಬರ್ತಾ ಇದ್ದಿದ್ದು. ಹಾಗಾಗಿ ಅದೆಲ್ಲ ನನಗೆ ಒಂಥರ ಮರೆಯೋಕ್ಕಾಗ್ದಿರೋ ಅಂಥ ನೆನಪುಗಳು. ಮತ್ತು ಫುಟ್ಬಾತ್ ಮೇಲೆಲ್ಲ ಏನಾದರೂ ತೊಗೊಳ್ಳೋದು, ಮತ್ತು ತಿನ್ನೋದಕ್ಕೆ ತೊಗೊಳ್ಳೋದು, ಮತ್ತು ಬಾರ್ಗಿನ್ ಮಾಡೋದು ಅವ್ರ ಹತ್ರ, ಅದೆಲ್ಲ ಇವಾಗ ನಿಜವಾಗ್ಲೂ ಮಾಡೋಕ್ಕಾಗೋದಿಲ್ಲ ನಮಗೆ. ಮೆಜೆಸ್ಟಿಕಲ್ಲಿ ಇಳ್ಬಿಟ್ಟು ತುಂಬ ಹೊತ್ತು ಕಾದ್ವಿ, ಒಂದು ಬಸ್ ಕೂಡ ಇಲ್ಲ. ಆಮೇಲೆ ಎಷ್ಟೊತ್ತಾದಮೇಲೆ ಒಂದು ಓಲ್ವಾ ಬಸ್ ಬಂತು, ಅದು ಕೂಡ ಫುಲ್ ರಶ್ ಆಗೋಗಿತ್ತು. ಅವ್ನು ಹಿಂದೆನೇ ನಿಲ್ಲಿಸ್ಬಿಟ್ಟಿದ್ದಾನೆ ನಮ್ಮ ಪ್ಲಾಟ್ಫಾರ್ಮಲ್ಲಿ ನಿಲ್ಸೋದು ಬಿಟ್ಬಿಟ್ಟು. ಹಿಂದೆನೇ ಎಲ್ಲ ಎಷ್ಟೊಂದು ಜನ ಹತ್ಕೊಂಡ್ಬಿಟ್ಟಿದ್ರು. ಮತ್ತು ಇನ್ನೂ ವೆಯ್ಟ್ ಮಾಡ್ತಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಹತ್ಕೊಂಡ್ವಿ. ಮನೆ ತಗ್ಗಿ ನಿದ್ದೆ ಬೇರೆ ಬರ್ತಾಯಿದೆ, ಆಮೇಲೆ ಅವಳನ್ನ ಎತ್ಕೊಂಡೇ ನಿಂತ್ಕೊಂಡಿದ್ದೀನಿ ನಾನು. ನಿನ್ನೆ ರಾತ್ರಿ ರೀಚ್ ಆದ್ವಿ ಮನೆಗೆ ಸೇಫಾಗಿ. ಆಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸುಸ್ತಾಗೋಗಿತ್ತು. ಮನೀತ ಕೂಡ ನನ್ನ ಕೈ ಮೇಲೇ ಮಲ್ಕೊಂಬಿಟ್ಟಿದ್ಲು. ಸೊ ಇದು ಮಾರನೇ ದಿನ ಬೆಳಗ್ಗೆ. ನನಗೆ ಏನು ಸ್ಕಿನ್ ಪ್ರಾಬ್ಲಮ್ ಇದೆ, ಹಾಗಾಗಿ ತೋರಿಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಅಪಾಯಿಂಟ್ಮೆಂಟ್ ತೊಗೊಂಡೆ ಬೆಳಗ್ಗೆ. ಸೊ ಈ ಅದು ಕೂಡ ಬಸ್ಸಲ್ಲೇ ಬಂದ್ವಿ. ಇವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಮೇಲೆ ಸ್ಕೈ ವಾಕರಲ್ಲಿ ದಾಟ್ಕೊಂಡು ಆ ಕಡೆ ಹೋಗಬೇಕು. ನಾನು ಬೆಂಗಳೂರಿಗೆಲ್ಲ ಬಂದರೆ ಜಾಸ್ತಿ ಬಸ್ಸಲ್ಲೇ ಓಡಾಡೋದು, ಕ್ಯಾಬ್ ಅಥವಾ ಆಟೋ ನಾನು ತೊಗೊಳ್ಳೋದಿಲ್ಲ. ಹಾಗೇನೇ ಬಸ್ ಹೇಳ್ಬಿಟ್ಟು ನಡ್ಕೊಂಡು ಹೋಗೋದಿಲ್ಲ, ನಡ್ಕೊಂಡೇ ಹೋಗ್ತೀನಿ. ಮಗಳಿಗೂ ಅಷ್ಟೇ, ನಾನು ಅವಳೇ ನಡ್ಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ, ಅವಳಿಗೂ ಇದೆಲ್ಲ ಅಭ್ಯಾಸ ಆಗಲಿ ಅಂತೇಳಿ. ಹಾಗೇನೇ ಹಸ್ಬೆಂಡ್ ಇದ್ದರೆ ಮಾತ್ರ ಅವರು ಕಾರಲ್ಲೆಲ್ಲ ಡ್ರಾಪ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ನಾನು ಅಮ್ಮ ಎಲ್ಲ ಇದ್ದರೆ ಬಸ್ಸಲ್ಲೇ ನಾವು ಜಾಸ್ತಿ ಓಡಾಡೋದು. ಯಾಕಂದರೆ ನನಗೆ ಅದೇ ತುಂಬ ಖುಷಿ ಕೊಡುತ್ತೆ. This tablet and there is one liquid that also is not needed. ಎಲ್ಲ ಮುಗೀತು, ಇವಾಗ ಎಳ್ನೀರು ಕುಡಿದ್ಬಿಟ್ಟು ಮನೆಗೆ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ ಯು.